ಗೋಸ್ಕರ ಹೇಳುವೆ ಆ ತಾಯಿ ಇಲ್ಲಿ ಬಂದು ನಿಂತ ಕಥೆಯನ್ನು ಭಕ್ತಿ ಮೈ ತುಂಬಿದೆ ಹಾಡುವೆ ನಮ್ಮೂರು ದೇವಿಪುರವು ಆದ ಕಥೆಯನ್ನು ನಾನು ಮಣ್ಣಿನ ಪುಣ್ಯವೋ ಹಿರಿಯರ ಪುಣ್ಯವೋ ದೇವಿ ಕರುಣೆ ಹೊಳೆಯು ಹರಿದಿಹುದಿಲ್ಲಿ ಒರೆಸಿ ಕಂಬನಿ ಹರಿಸಿ ಜೇನಹನಿ ತೋರುವ ಲೀಲೆಗಳು ಸಾವಿರವಿಲ್ಲಿ ಕಂದ ನಿನಗೋಸ್ಕರ ಹೇಳುವೆ ಆ ತಾಯಿ ಇಲ್ಲಿ ಬಂದು ನಿಂತ ಕಥೆಯನ್ನು ಹಿಂದೆ ಒಂದು ಕಾಲದಲ್ಲಿ ಪೂರ್ವಜರು ತಪ ಮಾಡಿ ನೀಡಿದಳು ದರ್ಶನವ ತಾಯಿಯು ಬಂದು ಮಾನವನ ಕಷ್ಟಗಳ ಪರಿಹಾರ ಮಾಡಲು ನೀ ಧರೆಗೆ ಬಂದು ನೆಲೆಸು ಎಂದು ಬೇಡಿದರಂದು ಆ ಗೊಲವಿನಲ್ಲಿ ನಗು ನಗುತ್ತ ನುಡಿದಳು ಆ ಶ್ರೀಮಾತ ಬರುವೆ ನಾನು ಮಗು ನಿನ್ನ ಜೊತೆಯಲ್ಲಿ ಶರತ್ತೊಂದ ಕೇಳೆಂದೆ ನೀ ಮುಂದೆ ನಾ ಹಿಂದೆ ತಿರುಗಿ ನೋಡಕೂಡದೆನ್ನ ದಿಕ್ಕಲಿ ಒಪ್ಪಿದರು ಹಿರಿಯರು ಮುಂದೆ ನಡೆದರು ತಾಯಿ ಹೆಜ್ಜೆ ಗೆಜ್ಜೆನಾದ ನಿಲ್ಲೆ ತವಕ ಮನದಲ್ಲಿ ಏಕೆ ಎಂದು ತಿರುಗಿ ನೋಡೆ ಶಿಲೆಯಾದಳು ಕ್ಷಣದಲ್ಲಿ
ಬೆಳಗೆ ಜ್ಞಾನ ಪೂರ್ಣ ಜ್ಯೋತಿ ನಿರ್ಮಲವಾದ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಬಗುದಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಬಗುದೀ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಶಾಸ್ತ್ರಗಳ ಓದಿದರಿಲ್ಲ ಮುರಾರು ಪುರಾಣ ಮುಗಿಸಿ ಪೂಜನಾಗಿರುವಂತಹ ನಾನು ನನ್ನನ್ನೇ ಕರ್ಕೊಂಡಿರೋಣ ಅಂತ ಕೇಳಿದ್ರೆ ಅದು ನನ್ನ ಸೌಭಾಗ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಂತ ಕೇಳಿದ್ರ ಸರ್ವ ಭಕ್ತರು ತಾಯಿ ಚಾಮುಂಡೇಶ್ವರಿ ಮೇಲೆ ಎಷ್ಟು ಭಕ್ತಿಯನ್ನು ಇಟ್ಟಿದ್ದೀರ ಅಂತ ಕೇಳಿದ್ರ ಅದು ಒಂದು ಪರ್ವತದಷ್ಟು ನಮ್ಮ ಭಕ್ತಿಯನ್ನ ತಾಯಿ ಚಾಮುಂಡೇಶ್ವರಿಗೆ ಎರಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಘಟನೆ ಇಲ್ಲ ಏನಂತ ಕೇಳಿದ್ರ ಒಬ್ಬ ವ್ಯಕ್ತಿ ಇರ್ತಾನ, ಒಬ್ಬ ವ್ಯಕ್ತಿ ಇರ್ತಾವ ಜೀವನದೊಳಗೆ ತುಂಬಾ ಕಷ್ಟಗಳು ಬರ್ತಾ ಇರ್ತಾವ ಆ ಕಷ್ಟಗಳನ್ನ ಮುಖ ಮಾಡಿ ತೋರಿಸುವಂತಹ ಜೀವಿಗಳು ತುಂಬಾ ಕಡಿಮೆ ಆಗಿರ್ತಾವ. ಅದೇ ರೀತಿ ಒಬ್ಬ ವ್ಯಕ್ತಿ ಇರ್ತಾರ, ಆ ವ್ಯಕ್ತಿಗೆ ಜೀವನದೊಳಗ ತುಂಬಾ ಕಷ್ಟಗಳು ಬರ್ತಾವ, ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನ. ಒಬ್ಬ ಸ್ನೇಹಿತ ಇರ್ತಾನ, ಆ ಸ್ನೇಹಿತ ಒಬ್ಬ ಸಾಲು ವ್ಯಕ್ತಿಯಾಗಿರ್ತಾನ. ಆ ಸಾಲು ವ್ಯಕ್ತಿ ಹತ್ರ ಈ ವ್ಯಕ್ತಿ ಒಂದು ಮಾತನ್ನ ಕೇಳ್ತಾನೆ. ಏನಂತ ಕೇಳ್ತಾನ ಅಂತ ಕೇಳಿದ್ರ, ನನಗ ತುಂಬಾ ಜೀವನದೊಳಗ ತುಂಬಾ ಕಷ್ಟವನ್ನ ಅನುಭವಿಸ್ಲಿಕ್ಕಿಲ್ಲ, ನನಗ ಈ ಕಷ್ಟದಿಂದ ಮುಕ್ತಿ ಸಿಗ್ಬೇಕು, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನ, ನೀವೊಂದು ಮಠ ಅದ, ಆ ಮಠದೊಳಗ ಒಬ್ಬರು ಗುರುಗಳದಾರ, ಆ ಗುರುಗಳ ಹತ್ರ ಹೋಗು, ನಿನ್ನ ಕಷ್ಟಗಳನ್ನೆಲ್ಲ ಹೇಳು ಅಂತ ಹೇಳ್ತಾರ. ಆ ವ್ಯಕ್ತಿ ಏನ್ ಮಾಡ್ತಾನ, ಆ ಗುರುಗಳ ಹತ್ರ ಹೋಗಿ ತನ್ನ ಕಷ್ಟಗಳನ್ನೆಲ್ಲ ಹೇಳ್ತಾನ. ಆಗ ಆ ವ್ಯಕ್ತಿಗೆ ಗುರುಗಳು ಏನ್ ಹೇಳ್ತಾರ ಅಂತ ಕೇಳಿದ್ರ, ಕೊಲ್ಲೂರು ಮುಖಾಮಿಗೆ ಹೋಗು, ಅಲ್ಲಿ ನಿನಗ ಆ ತಾಯಿಯನ್ನು ನಮಸ್ಕಾರ ಮಾಡು, ನಿನ್ನ ಕಷ್ಟಗಳನ್ನೆಲ್ಲ ಹೇಳುವ ತಾಯಿ ಹತ್ರ ಆ ತಾಯಿಗೆ ಒಂದು ಕಾಯಿಯನ್ನು ಮಾಡಲು ನಮಸ್ಕಾರ ಮಾಡಿ ನಿನ್ನ ಕಷ್ಟಗಳನ್ನೆಲ್ಲ ಹೇಳಬೋ ಅಂತ ಹೇಳಿ ಗುರುಗಳು ಅವಳಿಗೆ ಹೇಳ್ತಾರ. ಆಗ ಆ ವ್ಯಕ್ತಿ ಕೊಲ್ಲೂರು ಮುಖಾಮಿಗೆವರೆಗೂ ನಡ್ಕೊಂಡು ಹೋಗ್ತಾನ, ನಡ್ಕೊಂಡು ಹೋಗಿ ನಮಸ್ಕಾರ ಮಾಡಿ ತಾಯಿಗೆ ಹೇಳ್ತಾನ, ಧೂಪ ಇಲ್ಲ ದೀಪ ಇಲ್ಲ ಬಂದ ನಿನ್ನ ಗುಡಿಗೆ ಅಂತ ಹೇಳ್ತಾನ. ಆ ಸಂದರ್ಭದಾಗ ತಾಯಿ ಪ್ರತ್ಯಕ್ಷ ಏನ್ ಹೇಳ್ತಾರ ಅಂತ ಕೇಳಿದ್ರ, ವರ ಇಲ್ಲ ಶಾಪ ಇಲ್ಲ ನಡೀ ನಿನ್ನ ಮನೆಗೆ ಅಂತ ಹೇಳ್ತಾರ. ಇದ್ರ ಅರ್ಥ ಏನಂತ ಕೇಳಿದ್ರ, ನಾವು ಯಾವುದೇ ಒಂದು ಗುಡಿಗೆ ಹೋಗ್ಬೇಕಾದ್ರ, ಎಲ್ಲಿ ಒಬ್ರು ಅತಿಥಿಗಳ ಮನೆಗೆ ಹೋಗ್ಬೇಕಾದ್ರ, ನಮ್ಮ ಕೈಯಿಂದ ಏನಾದರೂ ಆದಷ್ಟನ್ನ ತೆಗೆದುಕೊಂಡು ಹೋಗ್ಬೇಕ, ಯಾವುದೇ ಒಂದು ಹಣ್ಣಾಗ್ಲಿ ಹಂಪಾಗ್ಲಿ ಕಾಯಿ ಆಗ್ಲಿ ಏನಾದರೂ ಒಂದು ಆರತಿ ಆಗಿರುವಂತ ತಾಯಿ ಚಾಮುಂಡೇಶ್ವರ ನಿಮಗೆಲ್ಲ ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಕಷ್ಟಗಳಂತ ನಿವೃತ್ತಿ ಮಾಡಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಬಗುದಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ